ಬುದ್ಧನಿಗೆ ಬಸವೇಶ್ವರರನ್ನು ಹಾಗೂ ಸರಸ್ವತಿಯನ್ನು ಸ್ಮರಿಸುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ಈ ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ಅದರಲ್ಲೂ ಪಾಶ್ಚಿಮಾತ್ಯ ಸಮಾಜಶಾಸ್ತ್ರಜ್ಞರು ಸಮಾಜಶಾಸ್ತ್ರ ಬಗ್ಗೆ ತಮ್ಮದೇ ಆದಂತಹ ಕೊಡುಗೆ ಕುರಿತು ನಾವು ಇವತ್ತಿನ ಕ್ಲಾಸ್ನಲ್ಲಿ ಅಧ್ಯಯನವನ್ನು ನಾವು ಮಾಡಬಹುದಾಗಿದೆ. ಈಗಾಗಲೇ ಆಗಸ್ಟ್ ಹೋಮ್, ಹರ್ಬರ್ಟ್ ಸ್ಪೆನ್ಸರ್, ಎಮ್ನಾಡ್ ಅರ್ಕಾಂಗ್ರವರು ಸಮಾಜಶಾಸ್ತ್ರಕ್ಕೆ ಕೊಟ್ಟಂತಹ ಕೊಡುಗೆ ಕುರಿತು ಹಿಂದಿನ ಕ್ಲಾಸಲ್ಲಿ ನಾವು ಅಧ್ಯಯನ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಪಾಶ್ಚಿಮಾತ್ಯ ಸಮಾಜಶಾಸ್ತ್ರಜ್ಞರಾದಂತಹ ಕಾರ್ಲ್ ಮಾರ್ಕ್ಸ್ ಹಾಗೂ ಮ್ಯಾಕ್ಸ್ ವೆಬರ್ ಅವರು, ಇವರು ಸಹ ಸಮಾಜಶಾಸ್ತ್ರವು ಒಂದು ವಿಜ್ಞಾನವನ್ನಾಗಿ ಸ್ಥಾಪಿಸುವಲ್ಲಿ ಮತ್ತು ಇವರು ಸಹ ಸಮಾಜಶಾಸ್ತ್ರದ ಸಂಸ್ಥಾಪಕರಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಸಲ್ಲಿಸಿದಂಥವರು ಕಾರ್ಲ್ ಮಾರ್ಕ್ಸ್ ಮತ್ತು ಮ್ಯಾಕ್ಸ್ ವೆಬರ್ ಅವರು. ಇವತ್ತಿನ ಕ್ಲಾಸಲ್ಲಿ ಕಾರ್ಲ್ ಮಾರ್ಕ್ಸ್ 1818 ಜನನ ಹಾಗೂ 1883 ಮರಣ, ಇವರು ಸಹ ಸಮಾಜಶಾಸ್ತ್ರವನ್ನು ಒಂದು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಸಲ್ಲಿಸಿದಂಥವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಕಾರ್ಲ್ ಮಾರ್ಕ್ಸ್. ಇವರು ಸಹ ಕಾರ್ಲ್ ಮಾರ್ಕ್ಸ್ ಅವರು 19ನೇ ಶತಮಾನದ ಮಹಾನ್ ಚಿಂತಕರಲ್ಲಿ ಒಬ್ಬರಾದಂಥವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಕಾರ್ಲ್ ಮಾರ್ಕ್ಸ್ ಅಂತೇಳಿ ಕೇಳಾಗ್ತದೆ. ಅಂದರೆ 19ನೇ ಶತಮಾನದಲ್ಲಿ ಸಮಾಜದ ಚಿಂತಕರಲ್ಲಿ ಒಬ್ಬರು ಇದ್ದಂಥವರು ಕಾರ್ಲ್ ಮಾರ್ಕ್ಸ್ ಅಂತ ಹೇಳ್ಬೋದು. ಅದರಲ್ಲಿಯೂ ಸಹ ಈ ಕಾರ್ಲ್ ಮಾರ್ಕ್ಸ್ ಅವರು ಕಾರ್ಲ್ ಮಾರ್ಕ್ಸ್ 1818 ಮೇ 5ರಂದು ಜರ್ಮನಿಯ ಟ್ರಯರ್ ಎಂಬ ಊರಿನಲ್ಲಿ ಜನಿಸಿದಂಥವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಕಾರ್ಲ್ ಮಾರ್ಕ್ಸ್. ಅಂದರೆ ಇವರು ಸಹ ಜರ್ಮನ್ ದೇಶದವರು. ಇವರು ಜರ್ಮನ್ ದೇಶದ ಟ್ರಯರ್ ಎಂಬ ಊರಿನಲ್ಲಿ ಜನ್ಮವನ್ನು ಹೊಂದಿದಂಥವರು. ಅದರಲ್ಲೂ ಸಹ ಕಾರ್ಲ್ ಮಾರ್ಕ್ಸ್ ಅವರು ಒಬ್ಬ ಜರ್ಮನ್ ದೇಶದ ಪ್ರತಿಷ್ಠಿತ ವಕೀಲರ ಮಗನಾಗಿ ಹುಟ್ಟಿದಂಥವರು ಯಾರಾಗಿದ್ದಾರಪ್ಪ ಅಂತ ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸ್ ಅವರ ತಂದೆಯೂ ಸಹ ಜರ್ಮನ್ ದೇಶದ ಒಬ್ಬ ಪ್ರತಿಷ್ಠಿತ ವಕೀಲರಾಗಿದ್ದರು. ಅವರ ಮಗನಾಗೆ ಹುಟ್ಟಿ ಬಂದಂಥವರು ಯಾರಾಗಿದ್ದಾರಪ್ಪ ಅಂತ ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸ್ ಅವರು ಸಹ ತಮ್ಮದೇ ಆದಂತಹ ಈ ಸಮಾಜಶಾಸ್ತ್ರವನ್ನು ಒಂದು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಸಲ್ಲಿಸಿದಂಥವರು ಯಾರಾಗಿದ್ದಾರಪ್ಪ ಅಂತ ಕಾರ್ಲ್ ಮಾರ್ಕ್ಸ್ ಅಂತ ಹೇಳ್ಬೋದು. ಅದರಲ್ಲೂ ಸಹ ಕಾರ್ಲ್ ಮಾರ್ಕ್ಸ್ ಅವರು ಜೆನಾ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಂಥವರು ಯಾರಾಗಿದ್ದಾರಪ್ಪ ಅಂತ ಕಾರ್ಲ್ ಮಾರ್ಕ್ಸ್ ಅವರು. ಅಂದರೆ ಈ ಜೆನಾ ವಿಶ್ವವಿದ್ಯಾಲಯದಲ್ಲಿ ಈ ತತ್ವಶಾಸ್ತ್ರದ ವಿಷಯದ ಮೇಲೆ ಪ್ರಬಂಧವನ್ನು ಸಂಶೋಧನೆಯನ್ನು ಕೈಗೊಂಡು ಅದರ ಮೂಲಕವಾಗಿಯೇ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಂಥವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಕಾರ್ಲ್ ಮಾರ್ಕ್ಸ್ ಅಂತ ಹೇಳಬೇಕಾಗ್ತದೆ. ಅದರಲ್ಲಿಯೂ ಸಹ ಈ ಕಾರ್ಲ್ ಮಾರ್ಕ್ಸ್ ಅವರು ಮುಖ್ಯವಾಗಿ ಇವರು ತತ್ವಶಾಸ್ತ್ರದಲ್ಲಿನೇ ಅಧ್ಯಯನವನ್ನು ಕೈಗೊಂಡಿದ್ದಾರೆ. ಅದರಲ್ಲಿಯೂ ಸಹ ಈ ಕಾರ್ಲ್ ಮಾರ್ಕ್ಸ್ ಅವರ ಲೇಖನಗಳು, ಇವರ ಬರವಣಿಗೆ, ಇವರ ಸಾಹಿತ್ಯ ಫ್ರಾನ್ಸ್ ದೇಶದಲ್ಲಿ ಜನ್ಮ ಬಿಟ್ಟು ಫ್ರಾನ್ಸ್ ದೇಶಕ್ಕೆ ಹೋದರು. ಆ ಫ್ರಾನ್ಸ್ ದೇಶದಲ್ಲಿಯೂ ಸಹ ಇವರ ಲೇಖನಗಳು ಸಹ ಏನಾಗಿತ್ತಪ್ಪ ಅಂತಂದ್ರೆ ಫ್ರಾನ್ಸ್ ದೇಶದ ಸರ್ಕಾರಕ್ಕೆ ಕೆಂಗಣ್ಣಿಗೆ ಗುರಿ ಆಗಿತ್ತು. ಅಂದ್ರೆ ಇವರ ಲೇಖನಗಳು ಯಾವ ರೀತಿ ಆಗಿತ್ತು ಅಂತಂದ್ರೆ ಶ್ರಮಿಕರ, ಕಾರ್ಮಿಕರ, ವರ್ಗದವರ ಕುರಿತು ಇವರ ಲೇಖನಗಳು ಇರ್ತಾ ಇತ್ತು. ಈ ಬಡವಾಶಾಹಿಗಳ ಶ್ರೀಮಂತ ವರ್ಗದವರ ವಿರುದ್ಧ ಲೇಖನಗಳು ಏನಾಗ್ತಾ ಇತ್ತು ಬರೀತಾ ಇದ್ರು. ಹೀಗಾಗಿ ಜರ್ಮನ್ ಬಿಟ್ಟು ಫ್ರಾನ್ಸ್ ಬಂದ ನಂತರ ಅಲ್ಲಿ ಕಾರ್ಲ್ ಮಾರ್ಕ್ಸ್ ಅವರು ಹಲವಾರು ಲೇಖನಗಳನ್ನು
ಬರೆದ್ರು. ಅದರಲ್ಲೂ ಫ್ರಾನ್ಸ್ ದೇಶದ ಸರ್ಕಾರಕ್ಕೆ ಕೆಂಗಣ್ಣಿಗೆ ಗುರಿ ಆಯಿತು. ಯಾಕಂತಂದ್ರೆ ಈ ಸರ್ಕಾರ ವಿರುದ್ಧವಾಗಲಿ ಶ್ರೀಮಂತರ ವಿರುದ್ಧವಾಗಲಿ ಲೇಖನಗಳು ಬರೆಯುವುದರಿಂದಾಗಲಿ, ಹೀಗಾಗಿ ಕಾರ್ಮಾಸ್ ಅವರ ಲೇಖನವೂ ಸಹ ಸರ್ಕಾರ ವಿರುದ್ಧ ಲೇಖನಗಳು ಇರುವುದರಿಂದಾಗಿ ಇವರನ್ನು ಏನ್ ಮಾಡಿದ್ರಪ್ಪ ಅಂತಂದ್ರೆ ಕಾರ್ಮಾಸ್ ಅವರನ್ನ ಫ್ರಾನ್ಸ್ ದೇಶದಿಂದ ಗಡೀಪಾರು ಮಾಡಿದರು. ಗಡೀಪಾರ ಆದ ನಂತರ ಕಾರ್ಮಾಸ್ ಅವರು ಫ್ರಾನ್ಸ್ ದೇಶ ಬಿಟ್ಟು ಇಂಗ್ಲೆಂಡ್ ದೇಶಕ್ಕೆ ಪ್ರಯಾಣವನ್ನು ಬೆಳೆಸಿದ್ರು. ಇಂಗ್ಲೆಂಡ್ ದೇಶದಲ್ಲಿನೇ ನೆಲೆ ಊರಿ ಜೀವನವನ್ನ ಸಾಗಿಸಿದಂಥವ್ರು ಯಾರಾಗಿದ್ದಾರಪ್ಪ ಅಂತ ಕಾರ್ಮಾಸ್. ಕಾರ್ಮಾಸ್ ಅವರು ಸಹ ಅವರನ್ನ ಫ್ರಾನ್ಸ್ ದೇಶದಿಂದ ಗಡೀಪಾರು ಮಾಡಿ ಅವರು ಇಂಗ್ಲೆಂಡ್ಗೆ ಹೋಗಿ ಅಲ್ಲೇ ನೆಲೆ ಊರಿ ಜೀವನವನ್ನ ಸಾಗಿಸಿದ್ದಂಥವ್ರು ಯಾರಾಗಿದ್ದಾರಪ್ಪ ಅಂತ ಕಾರ್ಮಾಸ್ ಅಂತ ಹೇಳಲಾಗ್ತದೆ. ಅದರಲ್ಲೂ ಸಹ ಕಾರ್ಮಾಸರ ತತ್ವವಿಜ್ಞಾನ ಅಂದ್ರೆ ಕಾರ್ಮಾಸರ ತತ್ವಜ್ಞಾನವನ್ನ ತತ್ವಜ್ಞಾನದ ವಿಷಯಗಳ ಮೇಲೆ ಅಧ್ಯಯನವನ್ನ ಕೈಗೊಂಡಂತವ್ರು ಯಾರಾಗಿದ್ದಾರಪ್ಪ ಅಂತ ಕಾರ್ಮಾಸ್ ಅಂದ್ರೆ ತತ್ವಶಾಸ್ತ್ರದ ವಿಷಯಗಳ ಕುರಿತು ಅಧ್ಯಯನವನ್ನ ಕೈಗೊಂಡಂತವ್ರು ಕಾರ್ಮಾಸ್ ಅಂತ ಹೇಳ್ಬೋದು. ಅದರಲ್ಲೂ ಸಹ ಕಾರ್ಮಾಸ್ ಅವರು ತತ್ವಜ್ಞಾನಿಗಿಂತಲೂ ಹೆಚ್ಚಾಗಿ ಸಾಮಾಜಿಕ ಚಿಂತಕನಾಗಿ ಶೋಷಣೆ ಹಾಗೂ ದಬ್ಬಾಳಿಕೆ ಕೊನೆಗೊಳಿಸಬೇಕೆಂಬ ಅವರ ಆಶೆ ಆಗಿತ್ತು. ಕಾರ್ಮಾಸ್ ಅವರ ತತ್ವಜ್ಞಾನಿಗಿಂತಲೂ ಸಹ ಹೆಚ್ಚಾಗಿ ಸಮಾಜದ ಚಿಂತನೆಯ ವಿಷಯ ಅವರ ಅಧ್ಯಯನ ಆಗಿತ್ತು. ಅದರಲ್ಲೂ ಸಹ ಶೋಷಣೆ ಮತ್ತು ದಬ್ಬಾಳಿಕೆಗೆ ಕೊನೆಗೊಳಿಸಬೇಕೆಂಬ ಮನೋಭಾವಗಳು ತೆಗೆದುಹಾಕುವಲ್ಲಿ ಅವರ ಆಶಯನ್ನು ಒಳಗೊಂಡಿದ್ರು. ಅಂದ್ರೆ ಇಲ್ಲಿನ ಶೋಷಿತ ವರ್ಗದವರು ಕಾರ್ಮಿಕರು ಈ ಬಡವಾಶಾಹಿಯ ವರ್ಗದವರು ಕಾರ್ಮಿಕರ ವರ್ಗದ ಮೇಲೆ ಯಾವ ರೀತಿಯಾಗಿ ಶೋಷಣೆಯನ್ನ ಮಾಡ್ತಾ ಇದ್ರು ಆ ಶೋಷಣೆಯನ್ನ ಪರಿಹರಿಸುವಲ್ಲಿ ತಮ್ಮದೇ ಆದಂತಹ ಚಿಂತನೆಯೂ ಸಹ ಇವರದ ಕಾರ್ಮಾಸ್ ಅವರ ಚಿಂತನೆ ಆಗಿತ್ತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬಹುದಾಗಿದೆ. ಹೀಗಾಗಿ ಕಾರ್ಮಾಸ್ ಅವರು ಸಹ ಈ ಸಾಮಾಜಿಕ ಬದಲಾವಣೆಯು ಸಿದ್ಧಾಂತ ಹಾಗೂ ಸಾಮಾಜಿಕ ಸಂಘರ್ಷಣೆಯ ಕ್ರಾಂತಿಯ ವಿಶ್ಲೇಷಣೆಯಿಂದ ಅವರನ್ನು ಆಧುನಿಕ ಸಮಾಜಶಾಸ್ತ್ರದ ಸಂಸ್ಥಾಪಕ ತಜ್ಞರಲ್ಲಿ ಒಬ್ಬರಂತಂದು ಪರಿಗಣಿಸಲಾಗ್ತದೆ. ಇಲ್ಲಿ ಕಾರ್ಮಾಸ್ ಅವರನ್ನ ಸಾಮಾಜಿಕ ಬದಲಾವಣೆ ಸಿದ್ಧಾಂತ ಹಾಗೂ ಸಾಮಾಜಿಕ ಸಂಘರ್ಷಣೆಯ ಕ್ರಾಂತಿಯ ವಿಶ್ಲೇಷಣೆಯಿಂದ ಅವರನ್ನು ಕಾರ್ಮಾಸ್ ಅವರನ್ನು ಆಧುನಿಕ ಸಮಾಜಶಾಸ್ತ್ರದ ಸಂಸ್ಥಾಪಕ ಒಬ್ಬರಲ್ಲಿ ತಜ್ಞರಲ್ಲಿ ಒಬ್ಬರಾದಂಥವ್ರು ಯಾರಾಗಿದ್ದಾರಪ್ಪ ಅಂತಂದು ಕಾರ್ಮಾಸ್ ಅವರು ಅಂತ ಹೇಳಲಾಗ್ತದೆ. ಹೀಗಾಗಿ ಇವರು ಸಹ ಸಮಾಜಶಾಸ್ತ್ರದ ಸಂಸ್ಥಾಪಕರ ತಜ್ಞರಲ್ಲಿ ಒಬ್ಬರಾದಂಥವ್ರು ಯಾರಂತಂದ್ರೆ ಕಾರ್ಮಾಸ್ ಅವರು ಅಂತ ಹೇಳ್ತಾ. ಹೀಗಾಗಿ ಕಾರ್ಮಾಸ್ ಅವರು ಸಹ ಈ ಮಾನವ ಸಮಾಜದ ವಿವಿಧ ಹಂತಗಳ ಮೂಲಕ ಪ್ರಗತಿಯನ್ನು ಹೊಂದುತ್ತದೆ ಅನ್ನೋದ್ರ ಬಗ್ಗೆ, ಅದರಲ್ಲೂ ಬಂಡವಾಳಶಾಹಿ ಎಂಬುದು ಮಾನವ ಸುಧಾರಣೆ ಇತ್ತೀಚಿನ ಹಂತವಾಗಿದೆ ಎಂತಂದು ಹೇಳಿದಂಥವ್ರು ಕಾರ್ಮಾಸ್. ಅಂದ್ರೆ ಇಲ್ಲಿ ಮಾನವನ ಸಮಾಜವು ವಿವಿಧ ಹಂತಗಳ ಮೂಲಕ ಪ್ರಗತಿಯನ್ನು ಹೊಂದುತ್ತಿದ್ದು ಬಂಡವಾಳವಾದ ಎಂಬುದು ಮಾನವನ ಸುಧಾರಣೆಯ ಇತ್ತೀಚಿನ ಹಂತವಾಗಿದೆ. ಇದು ಮುಂದಿನ ದಿನಗಳಲ್ಲಿ ಸಮಾಜವಾದಕ್ಕೆ ದಾರಿ ಮಾಡಿಕೊಡುತ್ತದೆ ಎಂಬುದನ್ನು ಅವರು ನಂಬಿಕೆ ಆಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಒಟ್ಟಾರೆ ಈ ಕಾರ್ಮಾಸ್ ಅವರ ಚಿಂತನೆ ಏನಾಗಿತ್ತಪ್ಪ ಅಂತಂದ್ರೆ ಈ ಮಾಲೀಕ ಕಾರ್ಮಿಕ ಬಡವ ಬಲ್ಲಿದ ಶ್ರಮಿಕ ಮತ್ತು ಶ್ರೀಮಂತ ಈ ವರ್ಗದ ಕಲ್ಪನೆ, ಅದರಲ್ಲೂ ಈ ಬಡವಾಶಾಹಿಗಳ ಶೋಷಣೆಯ ವಿರುದ್ಧ ವರ್ಗರಹಿತ ಸಮಾಜದ ಬಗ್ಗೆ ಹೆಚ್ಚಿನ ಒಲವನ್ನ ಒಳಗೊಂಡಂತವ್ರು ಯಾರಾಗಿದ್ದರಪ್ಪ ಅಂತಂದ್ರೆ ಕಾರ್ಮಾಸ್ ಅವರಾಗಿದ್ದರು. ಅಂದ್ರೆ ವರ್ಗರಹಿತ
ಸಮಾಜದ ಬಗ್ಗೆ ಈ ಶೋಷಣೆಯ ಶ್ರೀಮಂತರ ಬಂಡವಾಳಶಾಹಿಯ ಕಾರ್ಖಾನೆಯ ಮಾಲೀಕರ ಶೋಷಣೆಯ ವಿರುದ್ಧ ಹೋರಾಟವನ್ನು ಮಾಡಿದಂಥವರು ಮತ್ತು ಶ್ರಮಿಕರ ಕಾರ್ಮಿಕರ ಪರವಾಗಿ ಹೋರಾಟವನ್ನು ಮಾಡಿದಂಥವರು ಯಾರಾಗಿದ್ದಾರಪ್ಪ ಅಂದ್ರೆ ಕಾರ್ಮಾರ್ಸ್. ಹೀಗಾಗಿ ಕಾರ್ಮಾರ್ಸ್ ಅವರು ಸಹ ಈ ಬಡವಾಸ್ಥೆಯ ಕಾರ್ಯಾಚರಣೆಯನ್ನು ಅರ್ಥ ಮಾಡಿಕೊಳ್ಳಲು ಈ ಬಡವಾಶಯ ಅರ್ಥವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲು ಕಾರ್ಮಾರ್ಸ್ ಅವರು ಈ ಬಡವಾಶಯ ಅರ್ಥವ್ಯವಸ್ಥೆಯನ್ನು ಅರ್ಥೈಸಿಕೊಳ್ಳಲು ಕಾರ್ಮಾರ್ಸ್ ಅವರು ರಾಜಕೀಯ ಸಾಮಾಜಿಕ ವಿಶೇಷವಾಗಿ ಆರ್ಥಿಕ ದೃಷ್ಟಿ ಬಗ್ಗೆ ಸವಿಸ್ತಾರವಾದ ಅಧ್ಯಯನವನ್ನು ಕೈಗೊಂಡಂಥವ್ರು ಯಾರಾಗಿದ್ದಾರಪ್ಪ ಅಂತಂದ್ರೆ ಕಾರ್ಮಾರ್ಸ್ ಅವರು ಈ ಆರ್ಥಿಕ ಬಂಡವಾಳಶಾಹಿಯ ಅರ್ಥ ಬಗ್ಗೆ ತಿಳ್ಕೋ ಸಂಬಂಧ ಕಾರ್ಮಾರ್ಸ್ ಅವರು ರಾಜಕೀಯ ಸಾಮಾಜಿಕ ವಿಶೇಷವಾಗಿ ಆರ್ಥಿಕ ದೃಷ್ಟಿಗಳ ಬಗ್ಗೆ ಸವಿಸ್ತಾರವಾದ ಅಧ್ಯಯನವನ್ನು ಕೈಗೊಂಡಂಥವ್ರು ಯಾರಾಗಿದ್ದಾರಪ್ಪ ಅಂತಂದ್ರೆ ಕಾರ್ಮಾರ್ಸ್ ಅವರು ಅಂದ್ರೆ ಈ ಆರ್ಥಿಕ ಪರಿದೃಷ್ಟದ ಮೂಲಕವಾಗಿಯೇ ಸವಿಸ್ತಾರವಾಗಿ ಅಧ್ಯಯನವನ್ನು ಕೈಗೊಂಡಂಥವ್ರು ಯಾರಾಗಿದ್ದಾರಪ್ಪ ಅಂತ ಕಾರ್ಮಾರ್ಸ್ ಅವರು. ಹೀಗಾಗಿ ಕಾರ್ಮಾರ್ಸ್ ಅವರ ತನ್ನನ್ನು ಸಮಾಜಶಾಸ್ತ್ರಜ್ಞರೆಂದು ಎಂದಿಗೂ ಸಹ ಕರೆಸಿಕೊಳ್ಳದೇ ಇದ್ದಂಥವರು ಯಾರಾಗಿದ್ದಾರಪ್ಪ ಅಂತ ಕಾರ್ಮಾರ್ಸ್ ಅವರು. ಯಾಕಂದ್ರೆ ಕಾರ್ಮಾರ್ಸ್ ಅವರು ತನ್ನನ್ನು ಸಮಾಜಶಾಸ್ತ್ರ ಎಂದು ಎಂದಿಗೂ ಸಹ ಕರೆಸಿಕೊಳ್ಳದಿದ್ದರು. ಅವರ ಕೃತಿಗಳಲ್ಲಿ ಸಮಾಜಶಾಸ್ತ್ರೀಯ ವಿಚಾರಗಳು ಶ್ರೀಮಂತವಾಗಿದ್ದೇವೆ ಎಂಬುದರ ಬಗ್ಗೆ ನಾವು ತಿಳ್ಕೋಬಹುದಾಗಿದೆ. ಅಂದ್ರೆ ಕಾರ್ಮಾರ್ಸ್ ಅವರು ಎಂದಿಗೂ ಸಹ ಒಬ್ಬ ಸಮಾಜಶಾಸ್ತ್ರಜ್ಞರಂತಂದು ಹೇಳಿಕೊಳ್ಳದೆ ಇದ್ದರೂ ಸಹ ಕಾರ್ಮಾರ್ಸ್ ಅವರ ಚಿಂತನೆಗಳಾಗಲಿ ಅವರ ಅಧ್ಯಯನವಾಗಲಿ ಯಾವ ರೀತಿಯಾಗಿತ್ತಪ್ಪ ಅಂತಂದ್ರೆ ಕಾರ್ಮಾರ್ಸ್ ಅವರ ಚಿಂತನೆ ಸಮಾಜದ ಪರಿದೃಷ್ಟಿಕೋನಗಳ ಮೂಲಕವಾಗಿಯೇ ಚಿಂತನೆ ಆಗಿತ್ತು. ಹೀಗಾಗಿ ಕಾರ್ಮಾರ್ಸ್ ಅವರನ್ನ ಒಬ್ಬ ಸಮಾಜ ಶಾಸ್ತ್ರಜ್ಞರಂತಂದು ಕರಿತಾ ಇದ್ದೀವಿ. ಮತ್ತು ಕಾರ್ಮಾರ್ಸ್ ಅವರು ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ಒಂದು ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ಕಾರ್ಮಾರ್ಸ್ ಅವರ ಕೊಡುಗೆಯೂ ಸಹ ಅಪಾರದಿಂದ ಕೂಡಿಕೊಂಡಿದೆ ಅನ್ನೋದ್ರ ಬಗ್ಗೆ ನಾವು ಅರ್ಥೈಸಿಕೊಳ್ಬೇಕಾಗಿದೆ. ಹೀಗಾಗಿ ಕಾರ್ಮಾರ್ಸ್ ಅವರು ಸಹ ಈ ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಸಲ್ಲಿಸಿದಂತಿರುವುದು ಮತ್ತು ಅದರಲ್ಲಿಯೂ ಸಹ ಕಾರ್ಮಾರ್ಸ್ ಅವರ ಪ್ರಕಾರ ಸಮಾಜ ವಿಜ್ಞಾನಿಯು ಕೆಲಸವು ಕೇವಲ ಪ್ರಪಂಚದ ಹೇಗಿದೆ ಎಂದು ವಿವರಿಸುತ್ತಾ ಕೂಡದೆ ಅದನ್ನು ಅಗತ್ಯ ತಕ್ಕಂತೆ ಈ ಬದಲಾಯಿಸುವುದೇ ಆಗಿರ್ಬೇಕೆಂಬ ಅರ್ಥವನ್ನು ತಿಳಿಸಿಕೊಟ್ಟಂತವರು ಕಾರ್ಮಾರ್ಸ್ ಅಂತ ಹೇಳ್ತದೆ. ಅದರಲ್ಲಿ ಬಂಡವಾಳಶಾಹಿಯ ಸಮಾಜದ ಭವಿಷ್ಯಗಳಾದಂತಹ ಈ ಶ್ರಮಿಕರ ವರ್ಗದ ಸಮಾಜ ಪರಿವರ್ತನೆ ಆಗುತ್ತದೆ ಎಂಬುದು ಅವರ ನಂಬಿಕೆ ಆಗಿತ್ತು. ಅಂದ್ರೆ ಸಮಾಜದ ಈ ಶ್ರಮಿಕರ ವರ್ಗದವರ ಪರವಾಗಿನೇ ಹೋರಾಟವನ್ನ ಮಾಡಿದಂಥವರು ಯಾರಾಗಿದ್ದಾರಪ್ಪ ಅಂತ ಕಾರ್ಮಾರ್ಸ್ ಅಂದ್ರೆ ಸಮಾಜದ ಬದಲಾವಣೆಯ ಪರಿವರ್ತನೆ ನೋಡಿದಾಗ ಈ ಶ್ರಮಿಕರ ಬದಲಾವಣೆ ಆದ ಶ್ರಮಿಕರ ಶೋಷಣೆ ಮುಕ್ತಗೊಳಿಸುವಂತಹ ಮನೋಭಾವವನ್ನು ಹೋರಾಟವನ್ನು ಮತ್ತು ಶ್ರಮಿಕರ ಪರವಾಗಿಯೇ ಹೋರಾಟವನ್ನು ಮಾಡಿದಂಥವರು ಯಾರಾಗಿದ್ದಾರಪ್ಪ ಅಂತ ಕಾರ್ಮಾರ್ಸ್ ಅಂತ ಹೇಳುವುದು. ಹೀಗಾಗಿ ಕಾರ್ಮಾರ್ಸ್ ಅವರ ಸಾಮಾಜಿಕ ಕ್ರಾಂತಿಯು ಅನಿವಾರ್ಯತೆಯನ್ನು ಕಂಡಿದ್ದಂತಹ ಅವರ ವರ್ಗ ಸಂಘರ್ಷಣೆಯ ಇತಿಹಾಸದ ಕೀಲಿಕೈ ಇದ್ದಂತೆ ಎಂಬ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ವರ್ಗ ಸಂಘರ್ಷಣೆಯೇ ಇತಿಹಾಸದ ಕೀಲಿಕೈ ಎಂಬ ಅರ್ಥದಲ್ಲಿ ತಿಳಿಸಿಕೊಟ್ಟಂತವರು ಕಾರ್ಮಾರ್ಸ್ ಅಂತ ಹೇಳ್ಬೋದು. ಅದರಲ್ಲೂ ಸಹ ಇದುವರೆಗಿನ ಸಮಾಜದ ಇತಿಹಾಸ ಬಂಡವಾಳಗಾರರು ಹಾಗೂ ಕಾರ್ಮಿಕರ ನಡುವಿನ ಸಂಘರ್ಷಣೆಯೇ ವಿನಃ ಮತ್ತೆ ಯಾವುದು ಅಲ್ಲ ಎನ್ನುವ ಬಗ್ಗೆ ಹೇಳಿದಂಥವರು ಕಾರ್ಮಾರ್ಸ್. ಅಂದ್ರೆ ಈ ಇದುವರೆಗಿನ ಸಮಾಜದ ಹೋರಾಟಗಳು ಇತಿಹಾಸದ ಬಂಡವಾಳಗಾರರ ಹಾಗೂ ಕಾರ್ಮಿಕರ ನಡುವಿನ ಸಂಘರ್ಷಣೆಯೇ ವಿನಃ ಮತ್ತ ಯಾವುದು ಅಲ್ಲ ಅನ್ನೋದ್ರ ಬಗ್ಗೆ ಹೇಳಿದಂಥವರು ಕಾರ್ಮಾರ್ಸ್ ಅಂತ ಹೇಳಿದ್ರೆ ಒಟ್ಟಾರೆ ಇಲ್ಲಿ ಮಾಲೀಕ ಮತ್ತು ಕಾರ್ಮಿಕರ ನಡುವಿನ ಇರತಕ್ಕಂತಹ ಈ ಹೋರಾಟದ ಈ ಕ್ರಾಂತಿಯ ಈ ಸಮಾಜದ ಇತಿಹಾಸ ಬಂಡವಾಳಗಾರರ ಮತ್ತು
ಈ ಕಾಂಗ್ರೆಸ್ ನಡುವಿನ ಸಂಘರ್ಷಣೆಯೇ ವಿನ ಮತ್ತೆ ಯಾವುದು ಅಲ್ಲ ಅನ್ನೋದ್ರ ಬಗ್ಗೆ ಹೇಳಿದಂತವರು ಯಾರಾಗಿದ್ದಾರಪ್ಪ ಅಂದ್ರೆ ಕಾರ್ಲ್ ಮಾರ್ಕ್ಸ್. ಅಂದ್ರೆ ಇತಿಹಾಸವನ್ನು ಪುಟಗಳನ್ನು ನಾವು ನೋಡಿದಾಗ ಇಲ್ಲಿ ಮಾಲೀಕ ಮತ್ತು ಕಾರ್ಮಿಕರ ನಡುವಿನ ಇರತಕ್ಕಂತಹ ಹೋರಾಟ ಇತಿಹಾಸವೇ ಒಳಗೊಂಡಿದೆ ಎಂಬ ಬಗ್ಗೆ ತಿಳಿಸಿಕೊಟ್ಟಂತವರು ಕಾರ್ಲ್ ಮಾರ್ಕ್ಸ್ ಅಂತ ಹೇಳ್ಬೋದು. ಹೀಗಾಗಿ ಇಂತಹ ಇತಿಹಾಸಕ್ಕೆ ಹೋರಾಟವು ಶೋಷಕರ ಹೊರಗೆ ಹಾಕಿ ವರ್ಗ ಹಾಗೂ ಸಮರಸ್ಯೆಯನ್ನು ಮತ್ತು ಯಾವುದು ಅಲ್ಲ ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಂತವ್ರು ಯಾರಾಗಿದ್ದಾರಪ್ಪ ಅಂತ ಕಾರ್ಲ್ ಮಾರ್ಕ್ಸ್ ಅಂದ್ರೆ ವರ್ಗ ರಹಿತ ಸಮಾಜ ಅಂದ್ರೆ ವರ್ಗ ಕಾರ್ಲ್ ಮಾರ್ಕ್ಸ್ರ ಚಿಂತನೆಗಳು ಮತ್ತು ಧೋರಣೆಗಳು ಏನಪ್ಪ ಅಂತಂದ್ರೆ ವರ್ಗ ರಹಿತ ಸಮಾಜ ಅಂದ್ರೆ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಈ ಶ್ರೀಮಂತ ಬಡವ ಮಾಲೀಕ ಕಾರ್ಮಿಕ ಎಂಬ ಈ ಭೇದ ಭಾವಗಳನ್ನ ತೆಗೆದುಹಾಕಿ ಇಲ್ಲಿ ವರ್ಗ ರಹಿತ ಅಂದ್ರೆ ಯಾರೇ ಸಮಾನತೆಯ ಮನೋಭಾವಗಳು ವಿಚಾರಗಳು ಧೋರಣೆಗಳು ಯಾರದಾಗಿತ್ತಪ್ಪ ಅಂತಂದ್ರೆ ಕಾರ್ಲ್ ಮಾರ್ಕ್ಸ್ ಅವರ ಚಿಂತನೆ ಆಗಿತ್ತು ಅಂತ ಹೇಳ್ಬೋದು. ಹೀಗಾಗಿ ಇಂಥ ಐತಿಹಾಸಿಕ ಹೋರಾಟವನ್ನು ಶೋಷಕರ ಹೊರಗೆ ಹಾಕಿ ವರ್ಗರಹಿತ ಹಾಗೂ ಸಾಮರಸ್ಯದಿಂದ ಕೂಡಿದಂಥ ಸಮಾಜವನ್ನು ಸ್ಥಾಪಿಸಿದಾಗ ಮಾತ್ರವೇ ಕೊನೆಗೊಳ್ಳುತ್ತದೆ ಎಂಬ ವಿಚಾರವನ್ನು ಒಳಗಾದಂಥವ್ರು ಯಾರಾಗಿದ್ದಾರಪ್ಪ ಅಂತ ಕಾರ್ಲ್ ಮಾರ್ಕ್ಸ್ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ತನ್ನ ಬರಹದಲ್ಲಿ ಆರ್ಥಿಕ ರಚನೆಯ ಹಾಗೂ ಪ್ರಕ್ರಿಯೆಯ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿದಂಥವ್ರು ಕಾರ್ಲ್ ಮಾರ್ಕ್ಸ್ ಅಂತ ಹೇಳ್ಬೋದು. ಅದರಲ್ಲಿ ಮಾನವನ ಇತಿಹಾಸದ್ದಕ್ಕೂ ಇವು ಸಾಮಾಜಿಕ ವ್ಯವಸ್ಥೆಯ ತಳಹದಿಯನ್ನು ರೂಪಿಸುತ್ತದೆ ಎಂದು ಹೇಳಿದಂಥವು ಕಾರ್ಲ್ ಮಾರ್ಕ್ಸ್ ಅಂತ ಹೇಳ್ಬೋದು. ಅದರಲ್ಲೂ ಸಹ ಕಾರ್ಲ್ ಮಾರ್ಕ್ಸ್ ಅವರ ಜನರ ವಿಚಾರಗಳಾಗಲಿ ನಂಬಿಕೆಗಳಾಗಲಿ ಆರ್ಥಿಕ ವ್ಯವಸ್ಥೆ ಅಂದರೆ ರೂಪುಗೊಳ್ಳುತ್ತದೆ ಎಂಬುದು ಅವರ ವಾದವಾಗಿದ್ದು ಎಂಬ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಸಹ ಈ ಲೌಕಿಕ ಜೀವನದಿಂದಲೇ ಜನರ ಮನೋಭಾವನೆಗಳು ಜೀವನ ರೀತಿ ನೀತಿಗಳು ರೂಪುಗೊಳ್ಳುತ್ತವೆ ವಿನಃ ಮನೋಭಾವನೆಗಳ ಲೌಕಿಕ ಜೀವನವನ್ನು ರೂಪಿಸುವುದಿಲ್ಲ ಎಂದು ಹೇಳಿದಂಥವರು ಕಾರ್ಲ್ ಮಾರ್ಕ್ಸ್ ಎಂಬ ವಿಚಾರಧಾರೆಗಳನ್ನು ನಾವು ಅರ್ಥೈಸಿಕೊಳ್ಬೇಕಾಗ್ತದೆ. ಅದರಲ್ಲೂ ಕಾರ್ಲ್ ಮಾರ್ಕ್ಸ್ ಅವರ ಚಿಂತನೆ ಬೋಧನೆಗಳು ಯಾವ ರೀತಿ ಇತ್ತಂತಂದ್ರೆ ಭೂತಕಾಲದಿಂದ ಹೇಗೆ ಬದಲಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಂಡರೆ ಸಮಾಜವನ್ನು ಭವಿಷ್ಯದಲ್ಲಿ ಹೇಗೆ ಬದಲಾಗುವುದೆಂಬುದನ್ನು ಕಲಿಯಬಹುದಾಗಿದೆ ಎಂದು ವಾದಿಸಿದಂಥವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಕಾರ್ಲ್ ಮಾರ್ಕ್ಸ್. ಅಂದ್ರೆ ಈ ಕಾರ್ಲ್ ಮಾರ್ಕ್ಸ್ ಅವರ ಚಿಂತನೆಗಳು ಭೂತಕಾಲದ ಹೇಗೆ ಬದಲಾಗುತ್ತದೆ ಎಂಬುದನ್ನು ಅರ್ಥೈಸಿಕೊಂಡರೆ ಸಮಾಜವನ್ನು ಭವಿಷ್ಯ ಅಲ್ಲದೆ ಹೇಗೆ ಬದಲಾಗಬಹುದು ಎಂಬುದನ್ನು ಕಲಿಯಬಹುದಾಗಿದೆ ಎಂದು ಹೇಳಿದಂಥವರು ಕಾರ್ಲ್ ಮಾರ್ಕ್ಸ್ ಅಂತ ಹೇಳ್ಬೋದು. ಒಟ್ಟಾರೆ ಇಂಥ ಬದಲಾವಣೆಗಳನ್ನು ಹೇಗೆ ತರುವುದು ಎಂಬುದ್ರ ಬಗ್ಗೆ ವರ್ಗ ಸಂಘರ್ಷಣೆಯಿಂದಲೇ ಅರ್ಥದಲ್ಲಿ ತಿಳಿಸಿಕೊಟ್ಟಂಥವ್ರು ಕಾರ್ಲ್ ಮಾರ್ಕ್ಸ್ ಅಂತ ಹೇಳ್ತಾರೆ. ಒಟ್ಟಾರೆ ಕಾರ್ಲ್ ಮಾರ್ಕ್ಸ್ ಅವರು ಈ ತಮ್ಮದೇ ಆದಂತಹ ಕೊಡುಗೆಯನ್ನು ಸಲ್ಲಿಸಿದಂತಿರುವುದು. ಅದರಲ್ಲೂ ಸಹ ಕಾರ್ಲ್ ಮಾರ್ಕ್ಸ್ ಅವರ ಚಿಂತನೆಗಳು ಈ ಆಧುನಿಕ ಸಮಾಜಶಾಸ್ತ್ರಜ್ಞರು ಈ ಕಾರ್ಲ್ ಮಾರ್ಕ್ಸ್ನ ಕೆಲವು ವಿಚಾರಗಳನ್ನಾಗಲಿ ಅವರ ತತ್ವಗಳನ್ನಾಗಲಿ ತಿರಸ್ಕಾರ ಭಾವನೆಯಂತ್ರ ಹೇಳಿದ್ದಾರೆ. ಅಂದ್ರೆ ಆಧುನಿಕ ಚಿಂತಕರು ಸಮಾಜಶಾಸ್ತ್ರಜ್ಞರು ಏನಂತಂದ್ರೆ ಈ ಕಾರ್ಲ್ ಮಾರ್ಕ್ಸ್ನ ಕೆಲವು ವಿಚಾರಗಳಾಗಲಿ ತತ್ವಗಳಾಗಲಿ ಆಧುನಿಕ ಸಮಾಜಶಾಸ್ತ್ರಜ್ಞರು ಮಾಡಿದಾರಪ್ಪ ಅಂತಂದ್ರೆ ತಿರಸ್ಕಾರ ಭಾವನೆ ಅಂತ ಕಂಡುಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವರು ಸಹ ಸಮಾಜದ ಬಗ್ಗೆ ಮೇಲೆ ಆರ್ಥಿಕ ವ್ಯವಸ್ಥೆ ಮೂಲ ಪ್ರಭಾವ ಇದೆ ಎಂಬುದು ಅವರು ಎಲ್ಲರೂ ಗುರುತಿಸಿದ್ದಾರೆ. ಅಂದ್ರೆ ಈ ಇಲ್ಲಿನ ಆಧುನಿಕ ಸಮಾಜಶಾಸ್ತ್ರಜ್ಞರು ಏನಂತಂದ್ರೆ ಸಾಮಾಜಿಕ ಕ್ಷೇತ್ರದ ಮೇಲೆ ಆರ್ಥಿಕ ವ್ಯವಸ್ಥೆಯ ಮೂಲ ಪ್ರಭಾವ ಇದೆ ಎಂಬುದನ್ನು ಎಲ್ಲ ಅಂಶಗಳು ಗುರುತಿಸಿದ್ದಾರೆ. ಇದು ಆಧುನಿಕ ಸಮಾಜಶಾಸ್ತ್ರ ಚಿಂತನೆ. ಆದ್ರೆ ಈ ಕಾರ್ಲ್ ಮಾರ್ಕ್ಸ್ ಅವರ ಈ ಬಡವಶಾಹಿಯ ವಿರುದ್ಧ ಕೆಲವು ಚಿಂತನೆಗಳಾಗಲಿ ಅವರ ಲೇಖನಗಳಾಗಲಿ ಆಧುನಿಕ ಸಮಾಜಶಾಸ್ತ್ರಜ್ಞರು ತಿರಸ್ಕಾರವನ್ನು ಕಂಡಿದ್ದಾರೆ. ಆದ್ರೆ ಸಮಾಜದ ಬದಲಾವಣೆಗೆ ಆಧುನಿಕ ಸಮಾಜಶಾಸ್ತ್ರಜ್ಞರ ಚಿಂತನೆ ಏನು ಅರ್ಥ ಏನು ತಿಳಿಸ್ಕೊಟ್ಟಂತಂದ್ರೆ ಆರ್ಥಿಕ ಬಂಡವಾಳತೆ ಸಮಾಜ ಆಧುನಿಕ ಬದಲಾವಣೆ ತರಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ತಾರೆ. ಒಟ್ಟಾರೆ ಈ ಅವರ ಕಾರ್ಲ್ ಮಾರ್ಕ್ಸ್ ಅವರ ಸಂಘರ್ಷಣೆಯ ದೃಷ್ಟಿ ಸಮಾಜದ ವಿಷಯಗಳನ್ನು ಅರ್ಥೈಸಿಕೊಳ್ಬೇಕೆಂಬ ಅರ್ಥದಲ್ಲಿ ಹೇಳಿದಾರೆ ಅಂತ ಹೇಳ್ಬೋದು. ಇಷ್ಟು ಏನಪ್ಪ ಅಂತಂದ್ರೆ ಕಾರ್ಲ್ ಮಾರ್ಕ್ಸ್ ಅವರ ಚಿಂತನೆಗಳನ್ನು ನಾವು
ನೋಡಬಹುದಾಗಿದೆ. ಅದೇ ತರನಾಗಿ ಕಾರ್ಲ್ ಮಾರ್ಕ್ಸ್ ಅವರು ಸಮಾಜಶಾಸ್ತ್ರಕ್ಕೆ ಕೊಟ್ಟಂತಹ ಗ್ರಂಥಗಳು ಅಥವಾ ಕೃತಿಗಳ ಬಗ್ಗೆ ನಾವು ನೋಡಬಹುದಾಗಿದೆ. ಮೊದಲನೆಯದು ಕಾರ್ಲ್ ಮಾರ್ಕ್ಸ್ ಅವರ ವರ್ಗ ಸಿದ್ಧಾಂತ ಮತ್ತು ವರ್ಗ ಕಲಹ ಸಿದ್ಧಾಂತ. ಇದು ಮೊದಲನೆಯ ಕೃತಿ ಅಂತ ಹೇಳ್ತಾರೆ. ಅಂದ್ರೆ ಕಾರ್ಲ್ ಮಾರ್ಕ್ಸ್ ಅವರ ವರ್ಗ ಸಿದ್ಧಾಂತ ಮತ್ತು ವರ್ಗ ಕಲಹ ಸಿದ್ಧಾಂತ. ಇದು ಸಹ ಸಮಾಜಶಾಸ್ತ್ರ ಬೆಳವಣಿಗೆಯಲ್ಲಿ ಮೊದಲನೇ ಗ್ರಂಥ. ಮತ್ತೆ ಹನ್ನೆರಡು ಕಾರ್ಲ್ ಮಾರ್ಕ್ಸ್ ಅವರ ಪರಿಕಲ್ಪನೆ ಪರಿಕೀಯ ಪ್ರಜ್ಞೆ. ಕಾರ್ಲ್ ಮಾರ್ಕ್ಸ್ ಅವರ ಪರಿಕಲ್ಪನೆಯ ಪರಿಕೀಯ ಪ್ರಜ್ಞೆ. ತದನಂತರ ಕಾರ್ಲ್ ಮಾರ್ಕ್ಸ್ ಅವರ ಸಾಮಾಜಿಕ ಪರಿವರ್ತನೆ ಸಿದ್ಧಾಂತ. ನಾಲ್ಕನೇದು ಕಾರ್ಲ್ ಮಾರ್ಕ್ಸ್ ಅವರ ಆರ್ಥಿಕ ನಿಯತವಾದ. ತದನಂತರ ಕಾರ್ಲ್ ಮಾರ್ಕ್ಸ್ ಅವರ ವರ್ಗರಹಿತ ಸಮಾಜ ಕಲ್ಪನೆ. ಇವು ಏನಪ್ಪ ಅಂತಂದ್ರೆ ಕಾರ್ಲ್ ಮಾರ್ಕ್ಸ್ ಅವರ ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ಸಮಾಜಶಾಸ್ತ್ರ ಒಂದು ವಿಜ್ಞಾನವನ್ನು ಸ್ಥಾಪಿಸುವಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನ ಸಲ್ಲಿಸಿದಂಥವ್ರು ಯಾರಾಗಿದ್ದಾರಪ್ಪ ಅಂತಂದ್ರೆ ಕಾರ್ಲ್ ಮಾರ್ಕ್ಸ್. ಅಂದ್ರೆ ಇಂಗ್ಲಿಷ್ನಲ್ಲಿ ದ ಜರ್ಮನ್ ಐಡಿಯಾಲಜಿ, ಒಂದನೇದು ಎರಡನೇದು ದಿ ಪಾವರ್ಟಿ ಆಫ್ ಫಿಲಾಸಫಿ, ಮೂರನೇದು ದಿ ಹೋಲಿ ಫ್ಯಾಮಿಲಿ, ನಾಲ್ಕನೇದು ದಿ ಮ್ಯಾನಿಫೆಸ್ಟೋ ಆಫ್ ದಿ ಕಮ್ಯುನಿಸ್ಟ್ ಪಾರ್ಟಿ, ಕೊನೆಯದು ದಾಸ್ ಕ್ಯಾಪಿಟಲ್. ಇವು ಏನಪ್ಪ ಅಂತಂದ್ರೆ ಕಾರ್ಲ್ ಮಾರ್ಕ್ಸ್ ಅವರು ಸಮಾಜಶಾಸ್ತ್ರಕ್ಕೆ ಕೊಟ್ಟಂತಹ ಕೊಡುಗೆ ಕುರಿತು ನಾವು ಅಧ್ಯಯನವನ್ನು ಮಾಡಬಹುದಾಗಿದೆ. ಅದೇ ತರನಾಗಿ ಕೊನೆಯ ಸಮಾಜಶಾಸ್ತ್ರಜ್ಞ, ಈ ಸಮಾಜಶಾಸ್ತ್ರದ ಸಂಸ್ಥಾಪಕರಲ್ಲಿ ಮ್ಯಾಕ್ಸ್ ಅವರವರ ಪಾತ್ರವು ಸಹ ನಾವು ನೋಡಬಹುದಾಗಿದೆ. ಮ್ಯಾಕ್ಸ್ ಅವರು ಸಹ ಇವರು ಸಮಾಜಶಾಸ್ತ್ರವನ್ನು ಒಂದು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ತಮ್ಮದೇ ಆದಂತಹ ಮಹತ್ವವಾದಂತಹ ಕೊಡುಗೆಯನ್ನು ಸಲ್ಲಿಸಿದಂಥವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಮ್ಯಾಕ್ಸ್ ವೆಬರ್ ಅವರು. ಇವರು ಮ್ಯಾಕ್ಸ್ ವೆಬರ್ ಅವರು ಸಹ ಜರ್ಮನ್ ದೇಶದ ಒಬ್ಬ ಸಮಾಜಶಾಸ್ತ್ರಜ್ಞ ಹಾಗೂ ಒಬ್ಬ ಸಮಾಜ ಚಿಂತಕನಂತ ಕರೀತಾ ಇದ್ದೀವಿ. ಅಂದ್ರೆ ಇತ್ತೀಚಿನ ಸಮಾಜಶಾಸ್ತ್ರ ಚಿಂತಕರಂತ ನಾವು ಅರ್ಥೈಸಿಕೊಳ್ಬೇಕಾಗ್ತದೆ. ಅದರಲ್ಲೂ ಸಹ ಈ ಸಮಾಜಶಾಸ್ತ್ರದಲ್ಲಿ ಅರ್ಥೈಸಿಕೊಳ್ಳಲು ತಮ್ಮದೇ ಆದಂತಹ ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ಮ್ಯಾಕ್ಸ್ ವೆಬರ್ ಅವರು ಸಹ ಪ್ರಮುಖರ ಒಬ್ಬರು ಅಂತ ಹೇಳಬೇಕಾಗ್ತದೆ. ಅದರಲ್ಲಿ ಮ್ಯಾಕ್ಸ್ ವೆಬರ್ ಅವರು ಸಾಮಾಜಿಕ ವರ್ತನೆಯ ವೈಜ್ಞಾನಿಕ ಅಧ್ಯಯನ ಮತ್ತು ವರ್ತನೆಯ ಕಾರಣ ಮತ್ತು ಪರಿಣಾಮಗಳನ್ನು ವಿಶ್ಲೇಷಿಸುವುದು ಸಮಾಜಶಾಸ್ತ್ರದ ಮುಖ್ಯ ಉದ್ದೇಶವಾಗಿದೆ ಅಂತಂದ್ರೆ ಹೇಳಿದಂತವರು ಮ್ಯಾಕ್ಸ್ ವೆಬರ್ ಅವರು. ಅಂದ್ರೆ ಮ್ಯಾಕ್ಸ್ ವೆಬರ್ ಅವರು ಸಾಮಾಜಿಕ ವರ್ತನೆಯ ವೈಜ್ಞಾನಿಕ ಅಧ್ಯಯನ ಮತ್ತು ವರ್ತನೆಯ ಕಾರಣ ಮತ್ತು ಪರಿಣಾಮಗಳನ್ನು ವಿಶ್ಲೇಷಿಸುವುದು ಸಮಾಜಶಾಸ್ತ್ರದ ಮುಖ್ಯ ಉದ್ದೇಶವಾಗಿದೆ ಎಂಬ ಬಗ್ಗೆ ಹೇಳಿದಂಥವರು ಮ್ಯಾಕ್ಸ್ ವೆಬರ್ ಅವರು. ಹೀಗಾಗಿ ಇವರು ಸಹ ಸಮಾಜಶಾಸ್ತ್ರದ ಮುಖ್ಯ ಉದ್ದೇಶ ಇವರ ನೌಕರಶಾಲೆಯ ಮೂಲ ಲಕ್ಷಣಗಳನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿನೇ ಅಧ್ಯಯನವನ್ನು ಮಾಡಿದಂಥವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಮ್ಯಾಕ್ಸ್ ವೆಬರ್ ಅವರು. ಅಂದ್ರೆ ಮ್ಯಾಕ್ಸ್ ವೆಬರ್ ಅವರು ಸಹ ಈ ಸಮಾಜಶಾಸ್ತ್ರದ ಮುಖ್ಯ ಉದ್ದೇಶ ಅಂತಂದ್ರೆ ಇವರ ನೌಕರಶಾಲೆಯ ಮೂಲ ಲಕ್ಷಣಗಳನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿನೇ ಅಧ್ಯಯನವನ್ನು ಕೈಗೊಳ್ಳಬೇಕಿರುವಂತಹ ಧೋರಣೆಯನ್ನು ಹೊಂದಿದಂತು ಮ್ಯಾಕ್ಸ್ ವೆಬರ್ ಅವರು ಅಂತ ಹೇಳ್ಬೋದು. ಅದರಲ್ಲೂ ಸಹ ಮ್ಯಾಕ್ಸ್ ವೆಬರ್ ಅವರು ಪಾಶ್ಚಿಮಾತ್ಯ ಬಣವಾಶಯ ಬೆಳವಣಿಗೆಯು ಧರ್ಮದ ತಾರ್ಕಿಕ ನೆಲೆಯ ಬೆಳವಣಿಗೆ ಆಗಿದೆ ಅಂತಂದು ಹೇಳಿದಂಥವರು ಮ್ಯಾಕ್ಸ್ ವೆಬರ್ ಅವರು. ಅಂದ್ರೆ ಇಲ್ಲಿನ ಪಾಶ್ಚಿಮಾತ್ಯದ ಬಣವಾಶಯ ಬೆಳವಣಿಗೆಯು ಧರ್ಮದ ತಾರ್ಕಿಕ ನೆಲೆಯ ಬೆಳವಣಿಗೆಯ ಸಮಾಜ ಕ್ರಿಯೆಯನ್ನು ಸಾಂಪ್ರದಾಯಿಕ ಹಾಗೂ ಈ ಭಾವನಾತ್ಮಕ ಕಾರ್ಯಾತ್ಮಕ ಮತ್ತು ಮೌನಾತ್ಮಕ ಈ ನಾಲ್ಕು ಪರಿದೃಷ್ಟಿಕ ಮೂಲಕವಾಗಿಯೇ ಅಧ್ಯಯನವನ್ನು ಮಾಡಿದಂಥವರು ಮ್ಯಾಕ್ಸ್ ವೆಬರ್ ಅವರು. ಅಂದ್ರೆ ಇಲ್ಲಿನ ಮ್ಯಾಕ್ಸ್ ವೆಬರ್ ಅವರು ಸಹ ಈ ಸಾಮಾಜಿಕ ಕ್ರಿಯೆಯನ್ನು ಸಾಂಪ್ರದಾಯಿಕ ಭಾವನಾತ್ಮಕ ಕಾರ್ಯಾತ್ಮಕ ಮತ್ತು ಮೌಲ್ಯಯುಕ್ತ ಎಂಬ ನಾಲ್ಕು ರೀತಿಯಲ್ಲಿ ವರ್ಗೀಕರಿಸಿದಂಥವರು ತಿಳಿಸಿಕೊಂಡಂಥವರು ಮ್ಯಾಕ್ಸ್ ವೆಬರ್ ಅಂತ ಹೇಳ್ಬೋದು. ಹೀಗಾಗಿ ಅಧಿಕಾರವನ್ನು ಸಾಂಪ್ರದಾಯಿಕ ತಾರ್ಕಿಕ ಕಾನೂನಾತ್ಮಕ ಹಾಗೂ ಆಕರ್ಷಕ ಎಂದು ವಿವರಿಸಿದಂಥವರು
ಮ್ಯಾಕ್ಸ್ ಅವರು ಅಂತ ಹೇಳ್ಬೋದು. ಹೀಗಾಗಿ ಮ್ಯಾಕ್ಸ್ ಅವರು ಸಹ ಈ ಸಮಾಜಶಾಸ್ತ್ರಕ್ಕ ತಮ್ಮದೇ ಆದಂತಹ ಕೊಡುಗೆಯನ್ನ ಸಲ್ಲಿಸಿದ್ದಾರೆ. ಮತ್ತು ಅದರಲ್ಲೂ ಮ್ಯಾಕ್ಸ್ ಅವರವರು ಸಮಾಜಶಾಸ್ತ್ರಕ್ಕ ಕೊಟ್ಟಂತಹ ಗ್ರಂಥಗಳು ಕೃತಿಗಳು ಯಾವಂತಂದ್ರೆ ದಿ ಎಕನಾಮಿಕ್ಸ್ ಆಫ್ ಸೊಸೈಟಿ ಮೊದಲನೇ ಗ್ರಂಥ, ಎರಡನೇದು ದಿ ಪ್ರೊಟೆಸ್ಟೆಂಟ್ ಎಥಿಕ್ಸ್ ಅಂಡ್ ದಿ ಸ್ಪಿರಿಟ್ ಆಫ್ ಡೆಮಾಕ್ರಸಿ ಇದು ಎರಡನೇ ಗ್ರಂಥ, ಮೂರನೇದು ಸಿಟಿ, ನಾಲ್ಕನೇದು ಬ್ಯೂರೋಕ್ರಸಿ ಮತ್ತು ದಿ ಪ್ರಿನ್ಸಿಪಲ್ ಆಫ್ ಸೋಷಿಯಲ್ ಅಂಡ್ ಎಕನಾಮಿಕ್ಸ್ ಆರ್ಗನೈಸೇಷನ್ ಇದು ಸಹ ಮ್ಯಾಕ್ಸ್ ಅವರವರ ಪ್ರಮುಖ ಕೃತಿ ಆಗಿದೆ ಅಂತ ಹೇಳೋದು. ಇಷ್ಟು ಏನಪ್ಪ ಅಂತಂದ್ರೆ ಸಮಾಜಶಾಸ್ತ್ರಕ್ಕ ತಮ್ಮದೇ ಆದಂತಹ ಕೊಡುಗೆಯನ್ನು ಸಲ್ಲಿಸಿದ ಅಂತ ಹೇಳೋದು. ಅದ್ರ ಜೊತೆಗೆ ಇತರ ಪಾಶ್ಚಿಮಾತ್ಯ ಸಮಾಜಶಾಸ್ತ್ರಜ್ಞರು ಸಹ ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ಮತ್ತು ಸಮಾಜಶಾಸ್ತ್ರವನ್ನು ಸ್ಥಾಪಿಸುವಲ್ಲಿ ವಿವಿಧ ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂತಹ ಕೊಡುಗೆಯನ್ನು ಸಲ್ಲಿಸಿದ್ದಾರೆ. ಅಂಥವ್ರು ಯಾರಪ್ಪ, ಡಬ್ಲ್ಯೂ ಜಿ ಸಮ್ನವರಾಗಲಿ, ಎಚ್ ಎಂ ಜಾನ್ಸನ್ ಅವರಾಗಲಿ, ಅದರಲ್ಲಿ ಮ್ಯಾಕ್ಸ್ ವೆಬರ್ ಅವರಾಗಲಿ, ಸಿ ಎಚ್ ಕೋಲೆ ಅವರಾಗಲಿ, ಗಿನ್ಸ್ಬರ್ಗ್ ಅವರಾಗಲಿ, ಡಬ್ಲ್ಯೂ ಎಫ್ ಅರ್ಬನ್ ಅವರಾಗಲಿ, ಅದರಲ್ಲೂ ಎ ರಾಸ್ ಆಗಲಿ, ಪಿ ಎ ಸೊರ್ಕಿನ್ ಅವರಾಗಲಿ, ಲೆವಿಸ್ಟರ್ ಅವರಾಗಲಿ, ಜಾರ್ಜ್ ಸಿಮಲ್ ಅವರಾಗಲಿ, ಟಾಕಟ್ ಪರ್ಸನ್ ಅವರಾಗಲಿ, ಅದರಲ್ಲಿ ಆರ್ ಕೆ ಮಾರ್ಟನ್ ಅವರಾಗಲಿ, ಕಿಂಗ್ಸ್ಲೆ ಡೇವಿಸ್ ಅವರಾಗಲಿ, ಆರ್ ಎಂ ಮೆಕನ್ ಅಯೋವರ್ ಅವರಾಗಲಿ, ಹೀಗೆ ಹಲವಾರು ಸಮಾಜಶಾಸ್ತ್ರಜ್ಞರು ಈ ಸಮಾಜಶಾಸ್ತ್ರವನ್ನು ಒಂದು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ಇಷ್ಟು ಪಾಶ್ಚಿಮಾತ್ಯ ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂತಹ ಕೊಡುಗೆಯನ್ನು ಸಲ್ಲಿಸಿದರು ಅಂತ ಹೇಳಿ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ.